ಒಂದು 20 ಅಡಿ ಇರೋದ್ರಲ್ಲಿ ಬಿದ್ದುಬಿಡ್ತೀನಿ ನಾನು ಒಳಗೆ ಹೋಗಿ ಫಸ್ಟ್ ಕಲೀರಿ, ಒಂದು 2 ಅಡಿ 3 ಅಡಿ 4 ಅಡಿ 5 ಅಡಿ ಇರೋದ್ರ ಹೆಂಗ್ ಹೋಗ್ಬೇಕು. ಸೊ ಯಾವುದೇ ಒಂದು ಕಲೆ, ಓದೋದು ಬರೆಯೋದು ಕೇಳಿಸ್ಕೊಳ್ಳೋದು ಒಂದು ಕಲೆ, ಜ್ಞಾನ ಪದೇ 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 ಮಾಡ್ತಾ ಇದ್ರೆ ಏನಾಗುತ್ತೆ, ಅದೇ ಬರುತ್ತೆ. ಕರೆಕ್ಟಾ? ಸೈಕಲ್ ಹೆಂಗ್ ಕಲ್ತ್ರಿ? ಅದೇ ತರ ಬರೀತೀರ. ಒಂದಿನ ಬರೀತೀನಿ, ಇನ್ನೊಂದು ನಾನೊಂದು 10 ತಿಂಗಳಿಗೊಂದ್ಸತಿ ಬರೀತೀನಿ ಅಂದ್ರೆ ಅದಕ್ಕೆ ಹೇಳೋದು ಯಾವತ್ತು ಊರು ಹೊಡಿಯೋದನ್ನ ನಿಲ್ಲಿಸ್ಬೇಕು. ಅದೇ ನಾವು ಊರು ಹೊಡಿಯೋದು ನಿಲ್ಲಿಸ್ಬಿಟ್ಟು ಹೆಂಗೆ ಜ್ಞಾಪಕ ಇಟ್ಕೋಬೇಕು ಅಂತ, ಕಾವೇರಿ, ಲೋಕಪಾವನಿ, ಶಿಂಶ, ಅರ್ಕಾವತಿ, ವೃಷ್ಭಾವತಿ, ಆ ಥರ ಊರು ಹೊಡಿವ. ಶ್ರೀರಂಗಪಟ್ಟಣ ಹತ್ರ ಕಾವೇರಿ ಇದೆ, ಶ್ರೀರಂಗಪಟ್ಟಣ ಅಂದರೆ ಪಾಂಡವಪುರ ಸರ್, ಲೋಕಪಾವನಿ ಇಲ್ಲ ಸರ್, ಮದ್ದೂರು ಅದೇ ಲೋಕಪಾವನಿ, ಶಿಂಶ. ಓ, ರಾಮನಗರ ಆದಮೇಲೆ ಅರ್ಕಾವತಿ, ಜನಪಟ್ಟಣ ರಾಮನಗರ ಆದಮೇಲೆ ಅರ್ಕಾವತಿ, ಅದಾದಮೇಲೆ ಬೆಂಗಳೂರು ಹತ್ರ ಕೆಂಗೇರಿ ಅಂತ ಚೆನ್ನಾಗಿ ವಾಸ್ತೆ ಬರುತ್ತೆ ಅದು ಅರ್ಕಾವತಿ. ಇಷ್ಟೇ, ಆ ಥರ ಜ್ಞಾಪಕ ಇಟ್ಕೋಬೇಕೇ ಹೊರತು ನೀವು ಉರು ಹೊಡಿಯೋಕೆ ಹೋಗ್ಬಾರ್ದು. ಅರ್ಥ ಆಯ್ತಾ? ಯಾವುದೇ ಸಾಮಾನ್ಯ ಜ್ಞಾನಗಳು, ಯಾಕೆ ನನಗೆ ಚೆನ್ನಾಗಿ ಜ್ಞಾಪಕ ಶಕ್ತಿ ಇದೆ ಅಂದರೆ, ಒಂದು ನೆನಪಿನ ನೆನಪಲ್ಲಿ ಹೇಗೆ ಇಟ್ಕೊಳ್ಳೋದು ಅಂತ ಚೆನ್ನಾಗಿ ಕಲ್ತ್ಕೋಬೇಕು. ಇನ್ನೊಂದು, ಒಂದು ಮೆಡಿಟೇಷನ್ನು ಮತ್ತು ಯಾವುದಾದ್ರು ಒಂದು ಏಕಾಗ್ರತೆ ಉಂಟು ಮಾಡುವ ಕ್ರಿಯೆಯಲ್ಲಿ ತೊಡಗಿಕೊಳ್ಬೇಕು ಮಕ್ಕಳು. ಇವತ್ತು ಏನಾಗ್ತಾ ಇದೆ, ಬರೀ ಪುಸ್ತಕಗಳು ಕೊಡ್ತೀವಿ, ಪುಸ್ತಕಗಳು ಕೊಟ್ಟು ಕೊಡು, ಓದಿ 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 ಅಂತೀವಿ. ಏನಾಗ್ತೀವಿ, ಪುಸ್ತಕ ಓದಿ ಹಾಕ್ಬೋದು, ಅದು ಜ್ಞಾಪಕ ಇರ್ತಾ? ಎಕ್ಸಾಮಲ್ಲಿ ಏನು ಬರೀತೀರ ನೀವು? ಜ್ಞಾಪಕ ಶಕ್ತಿ ಇದ್ದರೆ ಬರೀತೀರ, ಕರೆಕ್ಟಾ? ಜ್ಞಾಪಕ ಇದ್ರೆ ಬರೀತೀರಾ ಅಥವಾ ಮರವಿದ್ರೆ ಬರೀತೀರಾ? ಏಕಾಗ್ರತೆ ಇದ್ರೆ ಒಳ್ಳೆ ವಿದ್ಯಾರ್ಥಿ ಆಗ್ತೀರಾ, ಏಕಾಗ್ರತೆ ಇಲ್ಲದೆ ಇದ್ರೆ ಆಗ್ತೀರಾ? ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ನಿಮ್ಮ ಎಕ್ಸಾಮಲ್ಲಿ ಪೇಪರ್ ಆಮೇಲೆ ನನಗೆ ಹೆಂಗೆ ಗೊತ್ತಿಲ್ಲ, ಜೀವನದ ಪಾಸ್ಪೋರ್ಟ್ ಅದಕ್ಕೆಲ್ಲ ನನಗೆ ಗೊತ್ತಿಲ್ಲ. ಒಂದು ಉದ್ಯೋಗ ಅಂತೂ ಸಿಗುತ್ತೆ, ಡಿಗ್ರಿ ಮಾಡಿದ್ರೆ ಒಂದು ಉದ್ಯೋಗ ಸಿಗುತ್ತೆ, ಜೀವನೋಪಾಯ. ಆದರೆ ಅದರಿಂದ ನಿಮಗೆ ದೊಡ್ಡ ಸಕ್ಸಸ್ ಸಿಗುತ್ತೆ ಅಂತ ನಾನು